ನೋಡಿ ಸರ್, ನೀವು ನಾನು ಶಿವಾಜಿನಗರದಿಂದ ಫಸ್ಟ್ ಕ್ಲಾಕ್ ಅಂತ ಹೇಳಿದ್ದೆ ತಗೊಂಡಿದ್ದು, ಆಗ ತಗೊಂಡ ಫಸ್ಟ್ ಕ್ಲಾಕ್ 2007 500 ರೂಪಾಯಿ ಕೊಟ್ಟು ತಗೊಂಡಂತ ನನ್ನ ಫಸ್ಟ್ ಕ್ಲಾಕ್ ಇದು. ಓಕೆ ಓಕೆ ಓಕೆ. ಮಾಸ್ಟರ್ ಬಿಂಬಾಮ್ ಅಂತ ಇದೆ. ಆವಾಗಿನ ಫಸ್ಟ್ ಕಲೆಕ್ಷನ್ಸ್ ನಂದು ಇದು ಫಸ್ಟ್, ಇದು ನೆಕ್ಸ್ಟ್, ಆಮೇಲೆ ಇದು ಎರಡು, ಹೀಗೆ ಕೆಲವೊಂದು 5-10 ಕ್ಲಾಕ್ ಇತ್ತಷ್ಟೇ. ಓಕೆ. ಆಮೇಲೆ ಆಮೇಲೆ ಬೆಳೀತಾ ಹೋಯ್ತು ಸಂಗ್ರಹ ಬೆಳೀತಾ ಹೋಯ್ತು. ಓಕೆ ಓಕೆ. ಇದು ಸಿಕೋಶ 8 days, ಇದೆಲ್ಲ 8 days ಕ್ಲಾಕ್, ಎಲ್ಲ ಒಂದೇ ಕಂಪನಿ ಅಲ್ಲ ಇದು? ಎಲ್ಲ ಸಿಕೋಶ. ಹೌದು, ಸಿಕೋಶದ. ಇದು ಸಿಕೋಶ, ಇದು ಸ್ಮಿತ್ ಇಂಗ್ಲೆಂಡ್ ಆನ್ಫೀಲ್ಡ್ ಕಂಪನಿ. ಆನ್ಫೀಲ್ಡ್ ಇಂಗ್ಲೆಂಡ್, ಇದು ಮೇಡ್ ಇನ್ ಇಂಗ್ಲೆಂಡ್ ಸಿಕೋಶ. ಇದು ಸಿಕೋಶನೇ, ಇದು ಆನ್ಸೋನಿಯಾ. ನೋಡಿ ಫುಲ್ ಕಾರ್ವಿಂಗ್, ಇದು ನೋಡಿ ಫುಲ್ ಕಾರ್ವಿಂಗ್ ಡಿಸೈನ್ ನಿಮಗೆ. ಆಮೇಲೆ ಇದು ಡಚ್ ಕ್ಲಾಕ್, ಇದು ಡಚ್. ಹೌದು, ಡಚ್ ಕ್ಲಾಕ್. ಇದು ವೆಯ್ಟಿನ, ಇದು ವೆಯ್ಟ್ ನೋಡಿ, ಇದು ಒಂದು 3 kg ಇದೆ ಒಂದು ವೆಯ್ಟ್. ಹೌದೌದು. ಇದು ವೆಯ್ಟ್ನ ಸಹಾಯದಿಂದ ನಡೆಯುವಂಥದ್ದು ಇದು. ಇದು 8 ದಿವಸ ಕಮ್ಮಿ. ಇದು ನೋಡಿ ಟಾಪಲ್ಲಿ ಇದಕ್ಕೆ ಬೆಲ್ ಟೈಪ್ ಡಿಫ್ರೆಂಟ್, ಆ ಕಡೆಯಿಂದ ನೀವು ತಗೊಳ್ಳಿ. ಸೈಕಲ್ ಬೆಲ್ ನೋಡಿ, ಸೈಕಲ್ ಬೆಲ್ ಟೈಪ್. ಹೌದು, ಅದಕ್ಕೆ ಹೊಡಿಯುತ್ತೆ ಅದು ಟೈಮ್. ಹೌದು, ಹಾಂ ನೋಡಿ ನೋಡಿ. ಓಕೆ ಓಕೆ ಓಕೆ. ಇದು ಮೋರ್ ದೆನ್ 100 ಇಯರ್ಸ್ ಓಲ್ಡ್ ಇದು. ಇದು 100 ಇಯರ್ಸ್ ಓಲ್ಡ್. ಓಕೆ ಓಕೆ. ಇದೆಲ್ಲ ನೋಡಿ, ಆನ್ಸೋನಿಯಾ. ಇದು ಜಪಾನ್, ಜಪಾನ್ ಸನ್ಬೀನ್. ಸನ್ಬೀನ್ ಜಪಾನ್, 1936. ಹೌದು, 1936 ಇಸ್ವಿ, 1936 ಇಸ್ವಿ ಇದು. ಓಕೆ. ಕಟ್ ಗ್ಲಾಸ್, ಈ ಗ್ಲಾಸ್ ಕಟ್ ಗ್ಲಾಸ್ ನೋಡಿ. ಶೇಪ್ ಕೊಟ್ಟು, ಶೇಪ್. ಹೌದು ಹೌದು, ಡೈಮಂಡ್ ಥರ ಶೇಪ್ ಕೊಟ್ಟು ಅದಕ್ಕೆ ಕಟ್ ಗ್ಲಾಸ್ ಅಂತಾರೆ ಅದಕ್ಕೆ. ಹೌದು ಹೌದು ಹೌದು. ಇದು ಇದು ಹೊಟ್ಟ, ಹೊಟ್ಟ ಜಪಾನ್ ಇದು. ಇದು ಚೈಮಿಂಗ್ ಕ್ಲಾಕ್, ಇದು ಜರ್ಮನಿ. ಇದು ಆವಾಗ ನಾನು ನಿಮಗೆ ಅಲ್ಲಿ ತೋರಿಸಿದೆ ನೋಡಿ, ನಿಮಗೆ ದೊಡ್ಡ ಕ್ಲಾಕ್ ಗ್ರ್ಯಾಂಡ್ ಮದರ್ ಕ್ಲಾಕ್ ತೋರಿಸಿದಲ್ಲ, ಎವ್ರಿ 15 ಮಿನಿಟ್ ಚೈಮ್ ಆಗೋದು, ಆ ಥರದಲ್ಲಿ ಸಣ್ಣ ಅದು. ಇದು ಅಂದ್ರೆ ಇದು 15 ನಿಮಿಷಕ್ಕೆ ಒಂದ್ಸರಿ, ಎವ್ರಿ 15 ಮಿನಿಟ್ಸ್. ಆವಾಗ ನಾನು ನಿಮಗೆ ಗ್ರ್ಯಾಂಡ್ ಮದರ್ ಕ್ಲಾಕ್ ತೋರಿಸಿದೆ, ಆ ಟೈಪ್ ಅಲ್ಲಿ ಸಣ್ಣದು ಇದು. ತುಂಬ ಮೆಲೋಡಿ ಸೌಂಡ್. ಹೌದು, ಮೆಲೋಡಿ ಅಂದರೆ ಎಲ್ಲ ತುಂಬ ದೂರದಿಂದ ಕೇಳ್ದಂಗೆ ಇದೆ, ತುಂಬ ಇದೆ ಇದೆ. ಚರ್ಚಲ್ಲಿ ಗಂಟೆ ಹೊಡಿತಾರಲ್ಲ ಆ ಥರದ ಸೌಂಡ್, ಸೇಮ್ ಅದೇ ಸೌಂಡ್ ಇದೆ. ಹೌದು, ತುಂಬ ಚೆನ್ನಾಗಿದೆ ಇದು. ಹಾಗೆ ಸಿಕೋಶ ಜಪಾನ್ ಇದು, ಅಲ್ಲಿ ಇದು ಚೈಮಿಂಗ್. ನಾನು ಇವಾಗ ಇಲ್ಲಿ ತೋರಿಸಿದಲ್ಲ ಅದೇ ಥರದ ಚೈಮಿಂಗ್ ಕ್ಲಾಕ್ ಇದು. ಇಲ್ಲಿ ಇವಾಗ ನಾನು ನಿಮಗೆ ಜಸ್ಟ್ ತೋರಿಸಿಲ್ಲ, ಅದೇ ಥರದ ಚೈಮಿಂಗ್ ಕ್ಲಾಕ್, ಜರ್ಮನಿ. ಇದು ಮೇಡ್ ಇನ್ ಜರ್ಮನಿ, ವೆಸ್ಟ್ ಆ್ಯಂಡ್ ವಾಚ್ ಕಂಪನಿ. ಓಕೆ ಓಕೆ. ವೆಸ್ಟ್ ಆ್ಯಂಡ್ ವಾಚ್ ಕಂಪನಿ ಅವ್ರದ್ದು. ಇದು ಸಿಕೋಶ, ಅದು ಸಿಕೋಶ. ಸಿಕೋಶದಲ್ಲಿ ಬೇರೆ ಬೇರೆ ಮಾಡೆಲ್ಗಳು, ಬೇರೆ ಬೇರೆ ಮಾಡೆಲ್ಗಳು. ಅದು ಆನ್ಸೋನಿಯಾ ಡೇಟ್ ಆ್ಯಂಡ್ ಟೈಮ್, ಅದರಲ್ಲಿ ಗಂಟೆ ಮತ್ತು ತಾರೀಕು ಎರಡೂ ಇದೆ ನೋಡಿ. ನೋಡಿ, ಅದರಲ್ಲಿ ರೋಮನ್ ರೇಟ್, ರೋಮನ್ ಅಂಕೆಯಲ್ಲಿ ಗಂಟೆ ಟೈಮ್ ಅದು. ಆಮೇಲೆ ಇಂಗ್ಲೀಷ್ ಇದೆಯಲ್ಲ ಲೆಟರ್ ಇದೆಯಲ್ಲ ಅದರಲ್ಲಿ, ಅದು ತಾರೀಕು ಡೇಟ್ 1-31 1-31 ತೋರಿಸ್ತದೆ. ಓಕೆ ಓಕೆ ಓಕೆ. ಒಳ್ಳೆ ಟೆಕ್ನಾಲಜಿ ನೋಡಿ ಅದು. ಹೌದು, ಅದು ಈಗಲೂ ಕರೆಕ್ಟ್ ಪರ್ಫೆಕ್ಟ್ ಕಂಡೀಷನ್ ಇದೆ, ಪರ್ಫೆಕ್ಟ್ ವರ್ಕಿಂಗ್ ಕಂಡೀಷನ್ ಇದೆ. ನಾನು ಆಗಲೇ ಹೇಳಿದೆಲ್ಲ, ನಮ್ಮ ಮಂಗಳೂರಿನ ಹೆಮ್ಮೆಯ ಪ್ರತಿಷ್ಠಿತ ಕಂಪನಿಯ ನಾಯಕ್ಸ್ ವಾಚ್ ಕಂಪನಿ ಅವ್ರದ್ದು. ಓಕೆ. ಇದು ನಿಮಗೆ 4.5 ಅಡಿ ಇದೆ ಹೆಟ್ಟು. 4.5 ಅಡಿ. ಹೌದು, ನಾಯಕ್ಸ್ ಕಂಪನಿಯವರ ಹೈಯೆಸ್ಟ್ ಎತ್ತರದ ಗಡಿಯಾರ ಅಂದರೆ ಇದು. ಇದು ಹೈಯೆಸ್ಟ್ ಎತ್ತರದ ಗಡಿಯಾರ. ಇದು ಒಂದು 60 ವರ್ಷ ಹಳೆಯದು ಇದು. ಓಹೋಹೋ. ಅಂದರೆ ಇವ ಆ ಟೈಮಲ್ಲಿ ಇದಕ್ಕೆ ಎಷ್ಟು ರೇಟ್ ಇದ್ದಿರ್ಬೋದು? ಆ ಟೈಮಲ್ಲಿ ಇದಕ್ಕೆ ಒಂದು 60 ವರ್ಷ ಹಿಂದೆ ಇದಕ್ಕೆ ಒಂದು 5,000-6,000 ರೂಪಾಯಿ ರೇಟ್ ಇದ್ದಿರ್ಬೋದು ಆವಾಗ. ಯಾಕಂದ್ರೆ ಹೈಟ್ ಜಾಸ್ತಿ ಇದೆ, ಜಾಸ್ತಿ ಇದೆ, ಲೆಂತ್ ಜಾಸ್ತಿ ಇದೆ, ಪೆಂಡೋಲಿಯಂ ಲೆಂತ್ ಜಾಸ್ತಿ ಇದೆ. ಜಾಸ್ತಿ ಇದೆ. ಹೌದು ಹೌದು. ಆವಾಗ ಒಂದು ನಿಮಗೆ ಆ 50 ವರ್ಷ ಹಿಂದೆ ನಾನು ಹೇಳಿದ ನಿಮಗೆ 5,000-6,000 ರೂಪಾಯಿ ಇದ್ದಿರ್ಬೋದು. ಇವಾಗ ಅವರದ್ದು ನಾಯಕ್ಸ್ ಕ್ಲಾಕಿನವರು ಏನು ಅವರ ಕಂಪನಿಯನ್ನು ಈಗ 2 ವರ್ಷ ಹಿಂದೆ ಬಂದು ಮಾಡೋರು ಏನು ಕ್ಲಾ ಕಂಪನಿಯವರದ್ದು ಮುಚ್ಚುವ ಟೈಮಿಗೆ ಆಗುವಾಗ
ಎರಡಡಿ ಕ್ಲಾಕಿಗೆ 6,000 ರೂಪಾಯಿ ಇತ್ತು. ಹೌದು, ಇದು ಇದು 50 ವರ್ಷ ಹಿಂದಿನ ರೇಟ್ ಇಡಿದ್ರು. ಇದು ನನಗೆ ಬರೀ 3,000 ರೂಪಾಯಿಗೆ ಸಿಕ್ಕಿತ್ತು. ಇದು ಇದು ಕೇರಳದಲ್ಲಿತ್ತು. ಹೌದಾ? ಕೇರಳದ ಒಂದು ಪಾರ್ಟಿ ಹತ್ರ ಒಬ್ಬರ ಹತ್ರ ಇತ್ತು, ಯಾರ ಹತ್ರ ಇತ್ತು, ಏನು ಇದರಲ್ಲಿ OLX ಅಲ್ಲಿ ಯಾವ್ದ್ರಲ್ಲಿ ಹಾಕಿದ್ರು ಸೇಲಿಗೆ ಇದೆ ಅಂತೇಳಿ. ಅವ್ರು ವರ್ಕಿಂಗ್ ಇಲ್ಲ ಅಂತೇಳಿ ಕೊಟ್ಟಿದ್ದು. ಬಟ್ ಇಲ್ಲಿ ಬಂದು ನಾನು ಇದು ಮಾಡೋದು ಪರ್ಫೆಕ್ಟ್ ವರ್ಕಿಂಗ್ ಅಂತ ಏನಿಲ್ಲ, ಅದರ ವೀಲ್ನ ಒಳಗಡೆ ಒಂದು ಹಲ್ಲಿ ಸತ್ತು ಏನು ಆಗಿರ್ಲಿಲ್ಲ. ನಾನು ತಗೊಂಡು 8 ವರ್ಷ ಆಯ್ತು, ಇದುವರೆಗೂ ನಾನು ಅದಕ್ಕೆ ಏನು ಸರ್ವಿಸ್ ಮಾಡಿಲ್ಲ. ಅಷ್ಟು ಚೆನ್ನಾಗಿ ನಡೀತದೆ. ನಮ್ಮ ಮಂಗಳೂರಿನ ಹೆಮ್ಮೆಯ ಪ್ರತಿಷ್ಠಿತ ಕಂಪನಿ ನಾಯಕ್ಸ್ ಕಂಪನಿ, ಅತ್ಯಂತ ಎತ್ತರದ ಗಡಿಯಾರ ಇದು. ಇದು ಜರ್ಮನಿ, ಇದು ಹಾಗೆ 4 ರೆಡಿ ಇದೆ. ಒಳಗಡೆ ರಿಂಗ್ ಇದು ಬೆಲ್, ಅದು ಅದಕ್ಕೆ ಹೊಡಿಲಿಕ್ಕೆ ಬೆಲ್ಲಿಂಗ್ ಕಾಯಿಲ್ ಅದು. ಆಮೇಲೆ ಅಸೆಂಬಲ್ಡ್ ಮಿಷಿನ್ ನಿಮಗೆ ಬಂದ್ಬಿಟ್ಟು ನಿಮಗೆ ಜಪಾನ್. ಓಕೆ. ಇದು ಬಾಡಿ ಬಂದ್ಬಿಟ್ಟು ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಮಾಡಿ ಸೀಕೋ ಕಂಪನಿ ಅಂತ ಮಾಡಿದ್ರು. ಬರಲಿಕ್ಕೆ ಶುರು ಆಯ್ತು ಸುಮಾರು 45-50 ವರ್ಷ ಹಳೆಯದಿದೆ ಹಿಂದೆ ನಿಮಗೆ. ಈಗ ನೋಡಿ, ನಿಮಗೆ 87 ಅಲ್ಲಿ ಮಾರುತಿ ಕಾರ್ ಜಪಾನ್ ಮೇಡ್ ಇನ್ ಜಪಾನ್ ಅಂತ ಅವಾಗ ಜಪಾನೇ ಬರ್ತಿತ್ತು. ಆಮೇಲೆ ಏನು ಮಾಡಿದ್ರು, ಅದನ್ನು ಮಾರುತಿ ಕೊಲಾಬ್ರೇಷನ್ ಮಾಡಿ ಮಾರುತಿ ಸುಜುಕಿ ಅಂತ ಮಾಡ್ಕೊಂಡ್ರು. ಅದೇ ಥರ ಇದು ನಿಮಗೆ ಸಿಕೋಶ ಮತ್ತು ಅವರು ಟೈಅಫ್ ಆಗಿ ಅವ್ರದ್ದು ಏನು ಸಿಕೋಶ ಕಂಪನಿ ಬಂದಾಯಿತು ಜಪಾನಲ್ಲಿ. ಅವಾಗ ಅವರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದಂಥ ತುಂಬ ಮಿಷಿನ್ಗಳಲ್ಲಿ ಸ್ಟಾಕ್ ಇದ್ವು ಅವ್ರ ಹತ್ರ. ಅವರು ಏನು ಮಾಡಿದರು, ನಿಮಗೆ ಈ ಇಂಡಿಯಾದ ಯಾವುದೋ ಸಿಕೋ ಕಂಪನಿಯವನಿಗೆ ಆ ಮಿಷಿನ್ಗಳು, ಅದರ ಏನು ತಂತ್ರಜ್ಞಾನದ ಅದರ ಪೆಂಡೋಲಿಯಂ ಇರ್ಬೋದು, ಮಿಷಿನ್ಗಳು ಇರ್ಬೋದು, ಡಯಲ್, ಇದನ್ನೆಲ್ಲ ಸಿಕೋ ಕಂಪನಿಯವರಿಗೆ ಮಾಡಿದ್ರು. ಹೆಸರು ಮಾತ್ರ ಸಿಕೋಶದ ಬದಲು ಸಿಕೋ ಅಂತ ಇಟ್ಕೊಂಡ ಬಾಡಿ ಇಂಡಿಯನ್, ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರಿಂಗ್. ಇದು ಎಲ್ಲ ನಿಮಗೆ ಒಳಗಿರುವಂಥ ಮಿಷಿನ್ಗಳೆಲ್ಲ ಜಪಾನ್ ಕೊಲಾಬ್ರೇಷನ್. ಹೌದು, ಕಾಲಬ್ರೇಷನ್. ಇದು 30 ದಿವಸ, 30 ಡೇಸ್, 30 ಡೇಸ್ ಅಂತ ಇದೆ ಇದು. ಇದು ದೊಡ್ಡದು, ಇದು ದೊಡ್ಡ ಸೈಜ್, 3.5 ಅಡಿ ಇದು ನಿಮಗೆ. ಅದು ತಾರೀಕು, ಅದರಲ್ಲಿ ನೋಡಿ ಅದು ಡೇಟ್ ಅಂಡ್ ಟೈಮ್ 4 ಅಂತಲ್ಲಿ ತೋರಿಸಿದೆ. ತಾರೀಕು ಟ್ಯೂಸ್ಡೇ. ಅದರಲ್ಲಿ 3 ಫಂಕ್ಷನ್ ವರ್ಕ್ ಆಗ್ತದೆ, ಗಂಟೆ, ಡೇಟ್, ದಿನ. ಟೈಮ್, ಡೇಟ್, ಡೇ. ಇದು ಹಾಗೆ ಎಲ್ಲ ನಿಮಗೆ ನೋಡಿ, ರೋಮನ್ ಲೆಟರ್ ಅಲ್ಲಿ ಬರೆದಂತದ್ದು ಎಲ್ಲ ಟೈಮ್ಗಳು, ಆಮೇಲೆ ಇಂಗ್ಲಿಷ್ ಲೆಟರ್ಗಳಲ್ಲಿ ಬರೆದಂತವುಗಳು ಎಲ್ಲ ಟೈಮ್, ಇದು ಡೇಟ್, ಡೇಟ್. ಹೌದು, ಅದು ಸೆಂಟ್ ಥಾಮಸ್, ಆನ್ಸೋನಿಯಾ, ಸೆಂಟ್ ಥಾಮಸ್ ಎಲ್ಲ ಅಮೆರಿಕ ಕಂಪನಿಗಳು. ಸೆಂಟ್ ಥಾಮಸ್, ಆಮೇಲೆ ಆನ್ಸೋನಿಯಾ. ಇದು ನೋಡಿ, ಅದು ಸಿಕೋಶ, ಇದು ಆನ್ಸೋನಿಯಾ, ಇದು ಆನ್ಸೋನಿಯಾ ನೋಡಿ. ಅದು ಆನ್ಸೋನಿಯಾದಲ್ಲಿ ಡೇಟ್ ಆ್ಯಂಡ್ ಟೈಮ್. ಅದು ಹೌದು, ಡೇಟ್ ಆ್ಯಂಡ್ ಟೈಮ್. ಓಕೆ ನೋಡಿ, ಆ ಕಡೆ ಅದು ಸೆಂಟ್ ಥಾಮಸ್, ಅದು ಅದು ಸೆಂಟ್ ಥಾಮಸ್. ಓಕೆ, ಅದೊಂದು ಅದು. ಇದು ಈಗ ನೀವು ನೋಡ್ತಾ ಇರುವಂತ ಗಡಿಯಾರ ಕೆನ್ಸಿಲ್, ಕೆನ್ಸಿಲ್ ಕಂಪನಿ, ಮೇಡ್ ಇನ್ ಜರ್ಮನಿ. ಅದು ತುಂಬಾ ಹಳೆಯದು, ಅದು ಆಲ್ಮೋಸ್ಟ್ ನಿಮಗೆ 125 ಇಯರ್ಸ್ ಓಲ್ಡ್. ಹೌದು, ಅದು ಆ ಮಾಡೆಲ್ ನೋಡಿದ್ರೆ ಶೇಪ್ ನೋಡಿದ್ರೆ ಗೊತ್ತಾಗುತ್ತೆ ತುಂಬಾ ಹಳೆಯದು ಅಂತ. 125-130 ವರ್ಷ ಹಳೆಯ ಗಡಿಯಾರ ಅದು ನಿಮಗೆ. ಮೇಡ್ ಇನ್ ಜರ್ಮನಿ ಅಂತ ಇದೆ ಅದು. ಹೌದು, ಓಕೆ ನೋಡಿ, ಅದ್ರ ಆ ಕಡೆ ಇದೆಲ್ಲ ಅದು ಡಚ್ ಕ್ಲಾಕ್. ಅದು ಅದೇ ಆಗ್ಲೇ ಒಂದು ತೋರಿಸಿದಲ್ಲ, ಅದು ಸಣ್ಣ ಸೈಜ್, ಇದು ದೊಡ್ಡ ಸೈಜ್. ಇದು ಹಾಗೆ, ಇದು ವೆಯ್ಟ್ ತೂಕದ ಸಹಾಯ ನಡೀತದೆ. ಪ್ರತಿ ವಾರಕ್ಕೊಮ್ಮೆ ಈ ತರ ಈ ಚೈನ್ ಅನ್ನು ನಾವು ಲಿಫ್ಟ್ ಮಾಡಿಕೊಂಡ್ರೆ ಈ ತರ 8 ದಿವಸಕ್ಕೊಮ್ಮೆ ನಾವು ಚೈನ್ ಅನ್ನು ಲಿಫ್ಟ್ ಮಾಡಿಕೊಂಡ್ರೆ ಸಲೀಸಾಗಿ ಇದು 8 ದಿನ ನಡೀತದೆ. ಇದು ಒಂದು ಗುಂಡು 3 ಕೆಜಿ ವೆಯ್ಟ್ ಇದೆ, 6 ಕೆಜಿ ವೆಯ್ಟ್. ಕೀ ಕೊಡೋ ತಂತ್ರಜ್ಞಾನನೇ ಇಲ್ಲ ಇದ್ರೆ, ಕೀ ಕೊಡ್ಲಿಕ್ಕೆ ಇಲ್ಲ, ಚೈನ್ ಅಲ್ಲಿ ಲಿಫ್ಟಿಂಗ್. ಯಾವುದೇ ಕಾರಣಕ್ಕೂ ನೀವು ಚೈನ್ ಇದು ಲಿಫ್ಟ್ ಮಾಡುವಾಗ ಬರೀ ಚೈನ್ ಅನ್ನು ಲಿಫ್ಟ್ ಮಾಡಬಾರ್ದು, ಯಾಕಂದ್ರೆ ಒಳಗಿದ್ದ ವೀಲ್ ಹಲ್ಲುಗಳಿಗೆ ಅದಕ್ಕೆ ಟೀತ್ ಇದೆ, ಸಪೋರ್ಟ್ ತಗೊಂಡು ಮಾಡಿ, ಸಪೋರ್ಟ್ ತಗೊಂಡು ಈ ವೆಯ್ಟಿಗೆ ಸಪೋರ್ಟ್ ತಗೊಂಡು ನಾವು ಅದನ್ನು ಲಿಫ್ಟ್ ಮಾಡಬೇಕು. ಮೇಡ್ ಇನ್ ಜರ್ಮನಿ ಇದು ಈ ಟೆಲಿಫೋನು, ಬಹಳ ಹಳೆಯದು ಅದು. ಇದು ಮೇಡ್ ಇನ್ ಇಂಡಿಯಾ ಡಯಲ್, ನಾವು
ರೋಟ್ರಿ ಫೋನ್ ಅಂತೀವಿ ನಾವು. ಟ್ರಂಕ್ ಬುಕ್ಕಿಂಗ್ ಬುಕ್ಕಿಂಗ್ ಟೈಮ್ ಅಲ್ಲಿ ಈ ತರ ರಿಂಗ್ ಮಾಡಿ ಬೇಕಾದ ನಂಬರ್ ಗೆ ನಾವು ಇದು ಮಾಡಿ ಮಾತಾಡುವಂತ ಎಕ್ಸ್ಚೇಂಜ್ ಗೆ ಹೇಳ್ಬೇಕಾಗಿತ್ತು, ನಂಬರ್ ಹೇಳ್ಬೇಕು, ಅದಕ್ಕೆ ಅಲ್ಲಿಂದ ಅವರು ಬುಕ್ಕಿಂಗ್ ಮಾಡ್ಕೊಡೋರು. ಹೌದು ಹೌದು, ಇದು ಹಾಗೆ ನಿಮಗೆ ಇದು ಮೇಡ್ ಇನ್ ಇಂಗ್ಲೆಂಡ್ ಇದು. ಹಾಂ, ಇಂಗ್ಲೆಂಡ್. ಹೌದು, ಓಕೆ. ಇದು ಹಾಗೆ ರೋಟ್ರಿ ಫೋನ್ ಅಂತಾರೆ ಇದಕ್ಕೆ. ಆಟೋ ರಿಕ್ಷಾ ಅಂತೂ ತುಂಬಾ ಚೆನ್ನಾಗಿದೆ. ಇದು ಮೇಲ್ಗಡೆ ಇದು ಮೆಟಲ್ ಅಲ್ಲ, ಮೆಟಲ್ ಮೆಟಲ್ ಬ್ರಾಸ್, ಇದು ಬ್ರಾಸ್, ಬ್ರಾಸ್, ಪ್ಯೂರ್ ಬ್ರಾಸ್ ಇದು. ಓಕೆ, ನೋಡಿ ಅದರಲ್ಲಿ ಡ್ರೈವರ್, ಸ್ಟೇರಿಂಗ್ ಎಲ್ಲ ನಾ ಟಾಯ್ಸ್. ಅಂದ್ರೆ ಇದು ನೀವು ಬೇರೆ ಕಡೆ ತಗೊಂಡ್ರೆ ನೀವೇನಾದ್ರು ರೆಡಿ ಮಾಡಿದ್ರೆ? ಇಲ್ಲ ಇಲ್ಲ, ಇದು ನಾನು ತಗೊಂಡಿದ್ದು. ಇದು ನಾನು ಇಲ್ಲಿಂದ ಇಲ್ಲಿ ಹೈದರಾಬಾದಲ್ಲಿ ಒಂದು ಮ್ಯೂಸಿಯಮ್ಗೆ ಒಂದು ಭೇಟಿ ಕೊಡ್ಲಿಕ್ಕೆ ಹೋಗಿದ್ದಾಗ ಅಲ್ಲಿಂದ ತಗೊಂಡಿದ್ದೆ. ಸೂಪರ್ ಆಗಿದೆ, ಕ್ಯೂಟ್ ಆಗಿದೆ. ಜುವೆಲ್ಲರಿ ಬಾಕ್ಸ್, ವುಡನ್ ವುಡನ್, ಇದು ರೋಸ್ ವುಡ್ ಬಾಕ್ಸ್ ಇದು. ಜುವೆಲ್ಲರಿ ಮೊದಲಿನ ಕಾಲದಲ್ಲಿ ಈ ಬ್ರಾಸ್, ಹಿತ್ತಾಳೆ, ಆಮೇಲೆ ತಾಮ್ರ, ಕಬ್ಬಿಣದ ಪೆಟ್ಟಿಗೆಗಳು ಬರೋದಕ್ಕಿಂತ ಮುಂಚಿನ ಕಾಲದ್ದಿದು. ನೋಡಿದ್ದು ರೋಸ್ ವುಡ್ ಬಾಕ್ಸ್ ವುಡನ್, ಇಲ್ಲಿ ಏನು ಜುವೆಲ್ಲರಿಗಳನ್ನು ಇಟ್ಟು ಈ ಥರ ಲಾಕ್ ಮಾಡ್ತಾ ಇದ್ರು. ಅದಕ್ಕೆ ಕೀನು ಇತ್ತು, ಕೀ ಇಲ್ಲ ಇದರಲ್ಲಿ, ಮಿಸ್ಸಿಂಗ್ ಆಗಿದೆ ನನಗೆ. ವೀಕ್ಷಕರೇ, ಈಗ ಇಷ್ಟೆಲ್ಲ ಕ್ಲಾಕ್ ಕಲೆಕ್ಷನ್ಗಳೆಲ್ಲ ನೋಡಿದ್ರಿ, ಎಲ್ಲ ಬೇರೆ ಆ್ಯಂಟಿಕ್ ಪೀಸ್ಗಳೆಲ್ಲ ನೋಡಿದ್ವಿ, ಇನ್ನೊಂದು ಅದ್ಭುತವಾದ ಒಂದು ಪಿಯಾನೋ ಕಲೆಕ್ಷನ್ ಇದೆ ಇಲ್ಲಿ, ನೋಡೋಣ ಅದನ್ನು ನೋಡೋಣ, ಬನ್ನಿ ಇಲ್ಲಿ ಸರ್. ಇದು ಪಿಯಾನೋ ಬಂದು, ಇದು ಪಿಯಾನೋ ಬಂದು ಸುಮಾರು 90 ಇಯರ್ಸ್ ಓಲ್ಡ್, 90 ವರ್ಷ ಹಳೆಯ ಪಿಯಾನೋ. ಇದು ಬೆಂಗಳೂರಿನ ಚರ್ಚಲ್ಲಿತ್ತು, ಇದು ಚರ್ಚಲ್ಲಿತ್ತು. ಅಲ್ಲಿ ನಮ್ಮ ಫ್ರೆಂಡ್ ಒಬ್ರು ಜೇಮ್ಸ್ ಅಂತ ಇದ್ದಾರೆ, ಕಲೆಕ್ಟರ್, ಅವರು ಕಲೆಕ್ಟರ್ ಬೆಂಗಳೂರಲ್ಲಿದ್ದಾರೆ, ನಂತರನೇ ಕಲೆಕ್ಟರ್ ಅವರು. ಅವರು ರಾಮಮೂರ್ತಿ ನಗರದಲ್ಲಿರೋದು, ಬೆಂಗಳೂರಿನ ರಾಮಮೂರ್ತಿ ನಗರದವರು. ಅವರು ನನಗೆ ಒಂದಿನ ಫೋನ್ ಮಾಡಿ ಹೇಳಿದ್ರು, ನಮ್ಮ ಚರ್ಚಲ್ಲಿ ಈ ತರ ಒಂದು ಪಿಯಾನೋ ಕೊಡೋದಿದೆ, ಬಿಟ್ರೆ ನೀವು ಬಂದು ತಗೊಳ್ಳಿ, ಬೇಕಾದ್ರೆ ತಗೊಳ್ಳಿ ನೋಡಿ ಅಂದ್ರು. ನಾನು ಇಮಿಡಿಯೇಟ್, ನಾನು ನೋಡೋದಿಲ್ಲ, ನೀವು ನೋಡಿದ್ರೆ ಸಾಕು, ನಾನು ನೋಡೋದೊಂದೇ, ನೀವು ನೋಡೋದೊಂದೇ, ಎಷ್ಟು ಪ್ರೈಸ್ ಹೇಳಿ ನಾನು ಓಕೆ ಮಾಡ್ತೀನಿ, ಅಮೌಂಟ್ ಹಾಕ್ತೀನಿ ಅಂತ ಹೇಳಿದೆ. ಅವರು ಕೂಡಲೇ ಚರ್ಚಲ್ಲಿ ಫಾದರ್ ಹತ್ರ ಮಾತಾಡಿಬಿಟ್ಟು, ನಮ್ಮ ಸ್ನೇಹಿತರು ಹೀಗೆ ಕಲೆಕ್ಟರ್, ನಂತರನೇ ಕಲೆಕ್ಟರ್, ಅವರಿಗೆ ಕೊಡಿ ಅಂತ ಫಸ್ಟ್ ಅವರು 1 ಲಕ್ಷ ಹೇಳಿದರು ಇದಕ್ಕೆ. ಮತ್ತೆ ಇದು ನನಗೆ ಅವರು ಲಾಸ್ಟಿಗೆ ಕಡೆಗೆ 60,000 ರೂಪಾಯಿಗೆ ಕೊಟ್ಟರು. ಓಕೆ ಓಕೆ, ಇದು 90 ವರ್ಷ, ಪರ್ಫೆಕ್ಟ್ ವರ್ಕಿಂಗ್, ತುಂಬ ಚೆನ್ನಾಗಿದೆ ಇದರ ಮೆಲೋಡಿ, ತುಂಬ ಇದು ನೋಡಿ. ಇದು ಬುಕ್ಸ್ ಇಡಲಿಕ್ಕೆ, ಇಲ್ಲಿ ನಿಮಗೆ ಬುಕ್ಸ್ ಅನ್ನು ಇಟ್ಟು ಪ್ಲೇ ಮಾಡೋದು, ನೋಡಿಕೊಂಡು ಪ್ಲೇ ಮಾಡಬೇಕಲ್ಲ. ನಿಮಗೆ ಹೀಗೆ ಪ್ಲೇ ಮಾಡುವಾಗ ನಿಮಗೆ ಇದು ಕೊಟ್ಟಿರ್ತಾರೆ, ಏನು ಕಾನ್ಸೆಪ್ಟ್ ಕೊಟ್ಟಿರ್ತಾರೆ, ಈ ಥರದ ಇದು ಏನು ಹಾಡು ರೈಲಿಕ್ಸ್ ಏನು, ಹೌದು ಹೌದು ಹಾಕ್ಲಿಕ್ಕೆ ಹೇಳಿರ್ತಾರೆ. ಅವಾಗ ಅವರಿಗೆ ಏನು ಬುಕ್ ಇಡಬೇಕು, ಬುಕ್ ಇಲ್ಲಿ ಇಟ್ಕೊಳ್ಳೋದು, ತೊಡೆಯ ಮೇಲೆ ಇಟ್ಕೊಳ್ಳಿಕ್ಕೆ ಆಗಲ್ಲ. ಇಲ್ಲಿ ಇಲ್ಲಿ ಬುಕ್ ಅನ್ನು ಇಟ್ಬಿಟ್ಟು ಅದನ್ನು ಈ ಥರ ಬಾರಿಸ್ತಾ ಇದ್ರು ಸಾಂಗಿ. ಇದು ಜರ್ಮನಿ, ಮೇಡ್ ಇನ್ ಜರ್ಮನಿ. ಇದು ಎಷ್ಟು ವರ್ಷ ಹಳೆಯದು ಅಂದ್ರೆ? 90 ವರ್ಷ. ಓಕೆ ಓಕೆ. ವೀಕ್ಷಕರೇ, ಇನ್ನಷ್ಟು ಪುರಾತನ ವಸ್ತುಗಳ ಮಾಹಿತಿಯನ್ನ ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿರಿ.